ಇದು ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಒಂದು ಕರ್ಮಕಾಂಡದ ಸುದ್ದಿ. ಇಲ್ಲಿ ಹೇಗೆಲ್ಲ ಅಧಿಕಾರಿಗಳು ಬಡ್ತಿ ಕಳ್ಳಾಟವಾಡ್ತಾ ಇದ್ದಾರೆ ಅನ್ನೋದಂತದನ್ನ ಫ್ರೀಡಂ ಟಿವಿ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿನ ಹುದ್ದೆಯ ಕಳ್ಳಾಟಗಳನ್ನ. ಹಾಗಾದ್ರೆ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆಯಾ ಹುದ್ದೆಯ ಕಳ್ಳಾಟಗಳು? ಫ್ರೀಡಂ ಟಿವಿ ಇವತ್ತು ಬಯಲು ಮಾಡ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿನ ಕೆಲ ಹುದ್ದೆಯ ಕಳ್ಳಾಟಗಳನ್ನ. ಫ್ರೀಡಂ ಟಿವಿ ಸದಾ ಜನಪರವಾಗಿರುತ್ತೆ. ಇವತ್ತು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಅತಿದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಗೆಲ್ಲ ಅಧಿಕಾರಿಗಳು ಬಡ್ತಿಯ ಕಳ್ಳಾಟವನ್ನು ಆಡ್ತಾ ಇದ್ರು ಎನ್ನುವಂತಹದ್ದು ಗೊತ್ತಾದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಫ್ರೀಡಂ ಟಿವಿ ಇವತ್ತು ಬಯಲು ಮಾಡ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿನ ಹುದ್ದೆಯ ಕಳ್ಳಾಟಗಳು. ಇದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತಹ ಮೇಜರ್ ಸುದ್ದಿ. ಇದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತಹ ಮೇಜರ್ ಸುದ್ದಿಯನ್ನ ನಾವು ಈ ಕ್ಷಣ ಬ್ರೇಕ್ ಮಾಡ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆಯಾ ಪೋಸ್ಟಿಂಗ್ ಡೀಲಿಂಗ್ಗಳು? ರಾಜ್ಯ ಸರ್ಕಾರದಲ್ಲಿ ಕಾಸಿಗಾಗಿ ಹುದ್ದೆಯ ದಂಧೆಗಳು ಶುರುವಾಗಿದೆಯಾ ಎನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ. ಹಾಗಾದ್ರೆ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆಯಾ ಪೋಸ್ಟಿಂಗ್ ಡೀಲಿಂಗ್, ಹುದ್ದೆಗಳು ಮಾರಾಟಕ್ಕಿದೆಯಾ ಎನ್ನುವಂತಹ ಅನುಮಾನಗಳು ಹುಟ್ಟು ಹಾಕಿದೆ ಈ ತರಹದ ಒಂದು ಸುದ್ದಿ. ರಾಜ್ಯ ಸರ್ಕಾರದಲ್ಲಿ ಕಾಸಿಗಾಗಿ ಹುದ್ದೆಯನ್ನ ದಂಧೆ ಮಾಡಲಾಗ್ತಾ ಇದೆಯಾ ಅಥವಾ ದಂಧೆಗೆ ಬಳಸಿಕೊಳ್ಳಲಾಗ್ತಾ ಇದೆಯಾ? ಅಬಕಾರಿ ಇಲಾಖೆಯಲ್ಲೂ ಕೂಡ ಬೇಕಾಬಿಟ್ಟಿ ಹುದ್ದೆಗಳು ಸೃಷ್ಟಿ ಮಾಡಲಾಗ್ತಾ ಇದೆ. ಕೆಲ ವ್ಯಕ್ತಿಗಳಿಗೋಸ್ಕರ ಮಾತ್ರ ಈ ತರಹದ ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆಯಾ ಎನ್ನುವಂತಹ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿದೆ. ಒಂದರ್ಥದ ಹುದ್ದೆಗಳು ಮಾರಾಟಕ್ಕಿದೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಅಡಿಷನಲ್ ಕಮಿಷನರ್ ಹುದ್ದೆ ರದ್ದಾಗಿದ್ಯಾಕೆ? ಅಡಿಷನಲ್ ಕಮಿಷನರ್ ಬದಲಾಗಿ ಜಂಟಿ ಆಯುಕ್ತರ ಹುದ್ದೆ ರಚನೆ ಮಾಡಿದ್ಯಾಕೆ? ಇಲ್ಲಿ ಒಬ್ಬರಿಗೋಸ್ಕರ ಹುದ್ದೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆಯಾ? ಯಾರಿಗಾಗಿ ಆ ಹುದ್ದೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಎನ್ನುವಂತಹದ್ದು ಕೂಡ. ಅಡಿಷನಲ್ ಕಮಿಷನರ್ ಬದಲಾಗಿ ಜಂಟಿ ಆಯುಕ್ತರ ಹುದ್ದೆ ರಚನೆ ಮಾಡಿದ್ಯಾಕೆ? ಯಾರಿಗಾಗಿ ರಚನೆ ಮಾಡಲ್ಪಡ್ತು ಎನ್ನುವಂತಹದ್ದು. ಆ ತರಹದ ಹುದ್ದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜಂಟಿ ಆಯುಕ್ತರ ಹುದ್ದೆ ಎನ್ನುವಂತಹದ್ದು. ಹಾಗಾಗಿ ಯಾರಿಗೋಸ್ಕರವಾಗಿ ಆ ಹುದ್ದೆಯನ್ನು ಅಲ್ಲಿ ರೂಪಿಸಲಾಯಿತು ಎನ್ನುವಂತಹದ್ದು ಕೂಡ. ಅಡಿಷನಲ್ ಕಮಿಷನರ್ ಬದಲಾಗಿ ಈಗ ಜಂಟಿ ಆಯುಕ್ತರ ಹುದ್ದೆಯನ್ನು ರಚನೆ ಮಾಡಿದ್ಯಾಕೆ? ಇದು ಅಬಕಾರಿ ಇಲಾಖೆಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಬಕಾರಿ ಇಲಾಖೆಯಲ್ಲಿ ಜಂಟಿ ಆಯುಕ್ತರ ಹುದ್ದೆ. ಈ ಹಿಂದೆ ಎಲ್ಲೂ ಕೂಡ ನೀವು ಅಬಕಾರಿ ಇಲಾಖೆಯಲ್ಲಿ ಈ ತರಹದ ಹುದ್ದೆಯನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಯಾಕೆ ಯಾರನ್ನ ಮನವೊಲಿಸೋದಕ್ಕೆ ಈ ಹುದ್ದೆಗಳನ್ನು ಆ ವ್ಯಕ್ತಿಗೆ ಕೊಡಲಾಗ್ತಾ ಇದೆ ಎನ್ನುವಂತಹದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಅಬಕಾರಿ ಇಲಾಖೆಯಲ್ಲಿ ಜಂಟಿ ಆಯುಕ್ತರ ಹುದ್ದೆ ಎನ್ನುವಂತಹದ್ದು ಇಲ್ಲ. ಹಾಗಿರುವಾಗ ಒಬ್ಬ ವ್ಯಕ್ತಿಯನ್ನು ಮನವೊಲಿಸೋದಕ್ಕೋಸ್ಕರ ಅಥವಾ ಆತನಿಗೆ ಹುದ್ದೆಯನ್ನು ಕೊಡೋದಕ್ಕೋಸ್ಕರ ಇಲಾಖೆಯಲ್ಲಿ ಒಂದು ಹುದ್ದೆಯನ್ನು ನಿರ್ಮಿಸಲಾಗುತ್ತೆ ಅಥವಾ ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಿಸಿಕೊಳ್ಳಲಾಗುತ್ತೆ ಎನ್ನುವಂತಹದ್ದಾದರೆ ಅಲ್ಲಿ ಒಂದಷ್ಟು ಇದು ರಾಜಕೀಯವಾದಂತಹ ತಿರುವನ್ನು ಪಡೆದುಕೊಳ್ಳುತ್ತೆ. ಅಬಕಾರಿ ಅಧಿಕಾರಿ ನಾಗರಾಜಪ್ಪಗಾಗಿ ಈ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು ಎನ್ನುವಂತಹದ್ದು ಈಗ ಸರ್ಕಾರದ ಮೇಲಿರುವಂತಹ ಆರೋಪ. ನಾಗರಾಜಪ್ಪ ಮೂಲತಃ ಇಲಾಖೆಯಲ್ಲಿ DC ಕೇಡರ್ ಆಗಿದ್ದಂತಹ ಒಬ್ಬ ಅಧಿಕಾರಿ. ಆ ಅಧಿಕಾರಿಗೆ ಈ ತರಹದ ಒಂದು ಹುದ್ದೆಯನ್ನು ಕೊಡಲಾಗ್ತಾ ಇದೆ ಎನ್ನುವಂತಹದ್ದೇ ಈಗ ಸಾಕಷ್ಟು ರೀತಿಯ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇಲಾಖೆಯಲ್ಲಿ ಮೋಹನ್ ಮಂಜುನಾಥ್ ಎನ್ನುವಂತಹ ಅಧಿಕಾರಿಗಳು ಆಯುಕ್ತರಿಗೆ ಅರ್ಹರಾಗಿದ್ದಂತಹ ವ್ಯಕ್ತಿಗಳು. ಆದರೂ ಕೂಡ IML ಹುದ್ದೆಗೆ ನಾಗರಾಜಪ್ಪಗೆ ಮಣೆ ಹಾಕಿ ಜಂಟಿ ಆಯುಕ್ತರ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ. ಸರ್ಕಾರ ಯಾಕೆ ಈ ತರಹದ್ದೊಂದು ನಿರ್ಧಾರಕ್ಕೆ ಬಂದಿದೆ ಎನ್ನುವಂತಹದ್ದೇ ಈಗ ಚರ್ಚೆಗೆ ಗುರಿಯಾಗಿರ್ತಕ್ಕಂತಹದ್ದು. ಅಬಕಾರಿ ಇಲಾಖೆಯಲ್ಲಿ ನೀವು ಈ ಹಿಂದೆ ಎಂದೂ ಕೂಡ ಕಂಡು ಕೇಳರಿಯದಂತಹ ಒಂದು ಹುದ್ದೆಯನ್ನು ಈಗ ಸೃಷ್ಟಿ ಮಾಡಲಾಗಿದೆ. ಆ ಹುದ್ದೆಗೆ ಒಂದು ವ್ಯಕ್ತಿಯನ್ನು ಕೂರಿಸಿಕೊಳ್ಳಲಾಗ್ತಾ ಇದೆ. ಯಾಕೆ ಈ ತರಹದ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎನ್ನುವಂತಹದ್ದು ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇರೋ ಹುದ್ದೆಯನ್ನು ರದ್ದು ಮಾಡಿ ಅಬಕಾರಿ ಇಲಾಖೆಯಲ್ಲಿ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕೆ ಎನ್ನುವಂತಹದ್ದು. ಯಾವ ವ್ಯಕ್ತಿಗೋಸ್ಕರ ಅಥವಾ ಈ ಹುದ್ದೆಯನ್ನು
ಯಾಕೆ ಇವರು ಈಗ ಹೊಸತಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಅರ್ಥವಾಗ್ತಾ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಈ ಹಿಂದೆ ಯಾವತ್ತೂ ಕೂಡ ನೀವು ಕೇಳಿಸಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಈ ಒಂದು ಹುದ್ದೆಯನ್ನು, ಆ ತರಹದ ಹುದ್ದೆಯನ್ನು ಈಗ ನಿರ್ಮಿಸಿಕೊಳ್ಳಲಾಗ್ತಾ ಇದೆ. ಹಾಗಾದರೆ ನಾಗರಾಜಪ್ಪಗೆ ಮಣೆ ಹಾಕಿ ಜಂಟಿ ಆಯುಕ್ತರ ಹುದ್ದೆಯನ್ನು ಕೊಟ್ಟು ಅವರನ್ನು ಮನವೊಲಿಸುವಂತಹ ತಂತ್ರಕ್ಕೆ ಸರ್ಕಾರ ಬಿತ್ತ, ಅಥವಾ ಅಬಕಾರಿ ಇಲಾಖೆ ಆ ಒಂದು ತಂತ್ರದಲ್ಲಿದೆಯಾ ಎನ್ನುವಂತಹದ್ದು ಕೂಡ. ಇರೋ ಹುದ್ದೆಯನ್ನು ರದ್ದು ಮಾಡಿ ಅಬಕಾರಿ ಇಲಾಖೆಯಲ್ಲಿ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಅಬಕಾರಿ ಇಲಾಖೆಯಲ್ಲಿ ಈ ತರಹದ ಒಂದು ತೀರ್ಮಾನ ಇದೆಯಲ್ಲ, ಇದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಯಾವ ವ್ಯಕ್ತಿಯನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಈ ತರಹದ ನಿರ್ಧಾರ ಎನ್ನುವಂತಹದ್ದು ಅರ್ಥವಾಗ್ತಾ ಇಲ್ಲ. ಎಸ್, ಇನ್ನು ಜಂಟಿ ಆಯುಕ್ತ ನಾಗರಾಜಪ್ಪ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪವೂ ಇದೆ. ಕರ್ತವ್ಯದ ವೇಳೆ ಅಕ್ರಮ ಬಾರಿಗೆ ಲೈಸೆನ್ಸ್ ಕೊಟ್ಟಂತಹ ಆರೋಪ. ಜಂಟಿ ಆಯುಕ್ತ ನಾಗರಾಜಪ್ಪ ಮೇಲೆ ಭ್ರಷ್ಟಾಚಾರದ ಆರೋಪವೂ ಕೂಡ ಇದೆ. BUD-1 ಕರ್ತವ್ಯದ ವೇಳೆ ಅಕ್ರಮ ಬಾರ್ಗಳಿಗೆ ಲೈಸೆನ್ಸ್ ನೀಡಿರುವಂತಹ ಗಂಭೀರ ಆರೋಪ. ಈ ತರಹದ ಆರೋಪವನ್ನು ಹೊತ್ತುಕೊಂಡಿರುವಂತಹ ಒಂದು ವ್ಯಕ್ತಿಗೆ ಆ ಹುದ್ದೆ ಸಿಗುತ್ತೆ ಅನ್ನೋದಾದರೆ ಸರ್ಕಾರ ಯಾವ ತರಹದ ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ತಾ ಇದೆ? ಎಂಥವರಿಗೂ ಕೂಡ ಹುದ್ದೆ ಸಿಗುತ್ತಾ? ಆದರೂ ಕೂಡ ಕೇಂದ್ರ ಕಚೇರಿಯಲ್ಲಿ ಆಯಕಟ್ಟಿನ IML ಹುದ್ದೆ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಒಬ್ಬ ವ್ಯಕ್ತಿಯ ಹಿಂದೆ ಒಂದಷ್ಟು ಗಂಭೀರ ಆರೋಪಗಳು ಸಾಬೀತಾದ ನಂತರವೂ ಕೂಡ ಆ ತರಹದ ವ್ಯಕ್ತಿಗೆ ಸರ್ಕಾರ ಮಣೆ ಹಾಕುತ್ತೆ ಅನ್ನೋದಾದರೆ ಇದು ಯಾವ ಅರ್ಥದ ಸರ್ಕಾರದ ಪಾರದರ್ಶಕತೆ ಎನ್ನುವಂತಹದ್ದು ಅರ್ಥವಾಗ್ತಾ ಇಲ್ಲ. ನಾಗರಾಜಪ್ಪಗೆ ಮಣೆ ಹಾಕಿ ಕೇಂದ್ರ ಕಚೇರಿಯಲ್ಲಿ ಹೊಸ ಹುದ್ದೆಯನ್ನು ಸೃಷ್ಟಿಸಿರುವಂತಹ ಸರ್ಕಾರ, ಯಾವ ತರಹದ ವ್ಯಕ್ತಿಗಳಿಗೆ ಸರ್ಕಾರದ ಹುದ್ದೆಗಳನ್ನು ಕೊಡಲಾಗ್ತಾ ಇದೆ? ಅಕ್ರಮ ಬಾರ್ಗಳನ್ನು ನಿರ್ಮಿಸೋದೇ ಅಕ್ಷಮ್ಯ ಅಪರಾಧ. ಆ ತರಹದ ಬಾರ್ಗಳಿಗೆ ಲೈಸೆನ್ಸ್ ಕೊಡುವಂತಹದ್ದಿದೆಯಲ್ಲ, ಅದು ಅಕ್ಷಮ್ಯದ ಮೇಲೊಂದು ಅಕ್ಷಮ್ಯ ಅಪರಾಧ. ಆ ತರಹದ ಅಕ್ರಮಗಳನ್ನು ವೆಸಗಿದಂತಹ ವ್ಯಕ್ತಿಗೆ ಈ ತರಹದ ಹುದ್ದೆಗಳಿಗೆ ಸರ್ಕಾರ ಆಹ್ವಾನಿಸುತ್ತೆ ಅನ್ನೋದಾದರೆ ಸರ್ಕಾರ ಯಾವ ಅರ್ಥದಲ್ಲಿ ಈ ತರಹದ ಹುದ್ದೆಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ? ಯಾವ ತರಹದ ವ್ಯಕ್ತಿತ್ವಗಳಿಗೆ ಈ ತರಹದ ಹುದ್ದೆಗಳನ್ನು ಕೊಡ್ತಾ ಇದೆ? ಆದರೂ ಕೂಡ ಕೇಂದ್ರ ಕಚೇರಿಯಲ್ಲಿ ಆಯಕಟ್ಟಿನ IML ಹುದ್ದೆಯನ್ನು ಸರ್ಕಾರ ನೀಡಿ ಆದೇಶವನ್ನು ಕೂಡ ಈಗಾಗಲೇ ಹೊರಡಿಸಿದೆ. ನಾಗರಾಜಪ್ಪಗೆ ಮಣೆ ಹಾಕಿ ಕೇಂದ್ರ ಕಚೇರಿಯಲ್ಲಿ ಹೊಸ ಹುದ್ದೆಯನ್ನು ಮಾಡಿಕೊಟ್ಟಿದೆ. ಈಗ ನಾಗರಾಜಪ್ಪ ಮೇಲಿರ್ತಕ್ಕಂತಹ ಗಂಭೀರ ಆರೋಪಗಳು ಅಕ್ರಮವಾಗಿ ಬಾರ್ಗಳಿಗೆ ಲೈಸೆನ್ಸನ್ನು ಕೊಡ್ತಾ ಇದ್ರು, ನೀಡಲಾಗಿದೆ ಎನ್ನುವಂತಹ ಬಹಿರಂಗ ಅಥವಾ ಅವರ ಬಲವಾದಂತಹ ಆರೋಪಗಳು ಕೇಳಿಬಂದಿತ್ತು. ಆ ತರಹದ ವ್ಯಕ್ತಿಗೆ ಈಗ ಸರ್ಕಾರ ಹುದ್ದೆಯನ್ನು ಕೊಟ್ಟಿದೆ.